ಹೇಗಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಅಕ್ಷರ ಅಕಾಡೆಮಿಗೆ ಸ್ವಾಗತ ಐ ಹೋಪ್ ಯೋರ್ ಡೂಯಿಂಗ್ ವೆಲ್ ಪಿ ಡಿ ಒ ಮತ್ತು ಎಸ್ ಟಿ ಎ ಸರಣಿ ಎರಡು ಸಾವಿರದ ಇಪ್ಪತ್ತ ಒಂದು ವಿಡಿಯೋ ನಂಬರ್ ಇಪ್ಪತ್ತ ಒಂಬತ್ತು ಬಾಕಿ ಇಪ್ಪತ್ತ ಎಂಟು ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಅಧ್ಯಾಯ ಎಂಟಕ್ಕೆ ಎಂಟ್ರಾಗ್ತಿದ್ದೀವಿ ಟೋಟಲ್ ಹತ್ತೊಂಬತ್ತು ಅಧ್ಯಾಯದಲ್ಲಿ ಅಧ್ಯಾಯ ಎಂಟಕ್ಕೆ ಇವತ್ತು ಎಂಟ್ರಾಗ್ತಿದ್ದೀವಿ ಇಲ್ಲಿ ಪ್ರಮುಖವಾಗಿ ತಾಲೂಕ್ ಪಂಚಾಯಿತಿಯ ಪ್ರಕಾರಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ಪ್ರಕರಣ ನೂರ ನಲವತ್ತೈದರಿಂದ ಮತ್ತು ಅದರ ಉಪ ಪ್ರಕರಣಗಳು ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಯಾವುದೇ ಒಂದು ಚಿಕ್ಕ ಉಪ ಪ್ರಕರಣ ಸ್ಕಿಪ್ ಮಾಡಬೇಡಿ ಥ್ಯಾಂಕ್ ಯು ಸೋ ಮಚ್ ನನ್ನ ಹೆಲ್ತ್ ಬಗ್ಗೆ ತುಂಬ ಜನ ಕೇರ್ ಮಾಡಿದ್ರಿ ತುಂಬ ಜನ ಕಮೆಂಟ್ ಮತ್ತು ಮೆಸೇಜ್ ಮಾಡಿದ್ರಿ ತುಂಬ ಆಗುತ್ತೆ ನನ್ನ ಫ್ಯಾಮಿಲಿ ಬಿಟ್ಟರೆ ನಾನು ತುಂಬ ಕ್ಲೋಸ್ ಆಗಿರೋದಂದರೆ ನಮ್ಮ ಆರ್ ಡಿ ಪಿ ಆರ್ ಹುಡುಗರಿಗೆ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಅಂದರೆ ನಾನೇನು ದೊಡ್ಡದಾಗಿ ನಿಮಗೆ ಮಾಡ್ತೀನಿ ಅಂತಲ್ಲ ನಿಮಗೆ ನನ್ನಿಂದ ಎಷ್ಟು ಹೆಲ್ಪ್ ಆಗ್ತಿದೆಯೋ ನನಗೆ ನಿಮ್ಮಿಂದ ಅದಕ್ಕಿಂತ ಡಬಲ್ ಸಿಗ್ತಾ ಇದೆ ಯಾವುದೇ ರೀತಿಯಲ್ಲಿ ಆಗಿರ್ಬೋದು ಅಥವಾ ನಮ್ಮ ಬ್ರ್ಯಾಂಡಿಂಗ್ ಆಗಿರ್ಬೋದು ನಮ್ಮ ಹೆಸರಾಗಿರ್ಬೋದು ಅಥವಾ ಮುಂದೆ ಬರುವಂಥ ನಮ್ಮ ಪುಸ್ತಕ ಆಗಿರ್ಬೋದು ಸೊ ಇದು ಒನ್ ವೇ ಅಲ್ಲ ನೀವು ನನ್ನಿಂದ ಏನು ಪಡ್ಕೋತೀರ ನಾನು ನಿಮ್ಮಿಂದ ಅದರ ಎರಡಲ್ಲ ಮೂರು ಪಟ್ ಪಡ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಅಧ್ಯಾಯ ಎಂಟು ಅಧ್ಯಾಯ ಎಂಟರಲ್ಲಿ ಒಟ್ಟು ಪ್ರಕರಣ ನೂರ ನಲವತ್ತೈದರಿಂದ ನೂರ ಐವತ್ತ ನಾಲ್ಕರ ತನಕ ಬರುತ್ತೆ ನೆನ್ಪಿಟ್ಕೊಳ್ಳಿ ಅಧ್ಯಾಯ ಎಂಟು ಪ್ರಕರಣ ನೂರ ನಲವತ್ತೈದರಿಂದ ನೂರ ಐವತ್ತ ನಾಲ್ಕು ಹಾಗಾದರೆ ಅಧ್ಯಾಯ ಎಂಟು ಏನು ಹೇಳುತ್ತೆ ತಾಲೂಕು ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಪ್ರಕಾರಗಳು ಮತ್ತು ತಾಲೂಕು ಪಂಚಾಯಿತಿಯ ಪ್ರಕಾರಗಳ ಬಗ್ಗೆ ಹೇಳುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಕರಣ ಪ್ರಕರಣ ನೂರ ನಲವತ್ತ ಐದು ಏನು ಹೇಳುತ್ತೆ ತಾಲೂಕು ಪಂಚಾಯಿತಿಯ ಪ್ರಕಾರಗಳು ಪ್ರಕಾರ್ಯಗಳು ಅಂದರೆ ಕರ್ತವ್ಯ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಆಗುತ್ತೆ ಮೊದಲ ಪಾಯಿಂಟ್ ನೋಡಿ ತಾಲೂಕು ಪಂಚಾಯಿತಿ ಅನುಸೂಚಿ ಎರಡರಲ್ಲಿರುವಂತಹ ಎಲ್ಲ ಪ್ರಕಾರಗಳನ್ನು ನಿರ್ವಹಿಸಬೇಕು ನೋಡಿ ಒಂದು ಹೇಳ್ತೀನಿ ಅನುಸೂಚಿ ಒಂದು ಗ್ರಾಮ ಪಂಚಾಯತಿ ಸಂಬಂಧಪಟ್ಟಿದೆ ಅನುಸೂಚಿ ಎರಡು ತಾಲೂಕ್ ಪಂಚಾಯಿತಿ ಅನುಸೂಚಿ ಮೂರು ಜಿಲ್ಲಾ ಪಂಚಾಯಿತಿ ಅನುಸೂಚಿ ನಾಲ್ಕು ಹಣಕಾಸು ಬಗ್ಗೆ ಇರುತ್ತೆ ಟೋಟಲ್ ಒಟ್ಟು ನಾಲ್ಕು ಅನುಸೂಚಿ ಇದೆ ಇದರಲ್ಲಿ ಮೊದಲ ಅನುಸೂಚಿ ಗ್ರಾಮ ಪಂಚಾಯಿತಿ ಎರಡನೇ ಅನುಸೂಚಿ ತಾಲೂಕ್ ಪಂಚಾಯಿತಿ ಸೊ ಅನುಸೂಚಿ ಎರಡರಲ್ಲಿರುವಂತಹ ಎಲ್ಲ ಪ್ರಕಾರಗಳನ್ನು ತಾಲೂಕು ಪಂಚಾಯಿತಿ ನಿರ್ವಹಿಸಬೇಕು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದ್ರ ಮೇಲೆ ಪ್ರಶ್ನೆ ಬರುವಂತಹ ಪಾಯಿಂಟ್ ಇದು ಇದ್ರ ಮೇಲೆ ಪ್ರಶ್ನೆ ಬರುವಂತಹ ಚಾನ್ಸಸ್ ಕೂಡ ಇರುತ್ತೆ ತಾಲೂಕು ಪಂಚಾಯಿತಿ ಪ್ರತಿದಿನ ನಲವತ್ತು ಲೀಟರ್ಗಿಂತ ಕಡಿಮೆ ಇಲ್ಲದಷ್ಟು ನೀರನ್ನು ಪ್ರತಿ ವ್ಯಕ್ತಿಗೆ ಪೂರೈಸಬೇಕು ಪ್ರಶ್ನೆ ಬರುವಂತಹ ಇದೆ ನೋಟ್ ಮಾಡ್ಕೊಳ್ಳಿ ತಾಲೂಕು ಪಂಚಾಯಿತಿ ಪ್ರತಿದಿನ ಒಬ್ಬ ವ್ಯಕ್ತಿಗೆ ನಲವತ್ತು ಲೀಟರ್ಗಿಂತ ಕಡಿಮೆ ಮೇಲ ನೀರನ್ನು ಪೂರೈಕೆ ಮಾಡಬೇಕು ಮೂರನೇ ಪಾಯಿಂಟ್ ನೋಡಿ ತಾಲೂಕು ಪಂಚಾಯಿತಿ ತೆರಿಗೆ ದರ ಮತ್ತು ಶುಲ್ಕಗಳನ್ನು ವಸೂಲಿ ಮಾಡಬೇಕು ಅದರ ವ್ಯಾಪ್ತಿಯಲ್ಲಿ ತಾಲೂಕು ಒಳಗಿನ ಗ್ರಾಮ ಪಂಚಾಯಿತಿಯ ಕಾರ್ಯಚಟುವಟಿಕೆ ನಿಭಾಯಿಸಬೇಕು ಗ್ರಾಮ ಪಂಚಾಯಿತಿ ತನ್ನ ವರದಿಯನ್ನು ತಾಲೂಕು ಪಂಚಾಯಿತಿ ಅರ್ಧ ವಾರ್ಷಿಕ ವರದಿ ರೀತಿಯಲ್ಲಿ ಸಲ್ಲಿಕೆ ಮಾಡುತ್ತೆ ತಾಲೂಕು ಪಂಚಾಯಿತಿ ತನ್ನ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ಗ್ರಾಮ ಪಂಚಾಯಿತಿಯ ಕಾರ್ಯ ಚಟುವ ಚಟುವಟಿಕೆಯನ್ನು ನಿಯಂತ್ರಣ ಮಾಡುತ್ತೆ ಇದರಲ್ಲಿ ಮೇನ್ ಪಾಯಿಂಟ್ ಅಂದರೆ ನಲವತ್ತು ಲೀಟರ್ ನೀರು ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದು ತಾಲೂಕು ಪಂಚಾಯಿತಿ ಸಾಲಗಳನ್ನು ನೀಡುವ ಮೂಲಕ ಸಣ್ಣ ವ್ಯಾಪಾರ ವ್ಯವಹಾರಕ್ಕೆ ಮತ್ತು ಗೃಹ ಗುಡಿ ಕೈಗಾರಿಕೆ ಪ್ರೋತ್ಸಾಹ ನೀಡಬೇಕು ಆ್ಯಂಡ್ ಮೇನ್ ಮಹಿಳಾ ಸಹಕಾರಿ ಬ್ಯಾಂಕ್ಗಳಿಗೆ ನೆರವನ್ನು ನೀಡಬೇಕು ಇದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ನೋಡಿ ತಾಲೂಕು ಪಂಚಾಯಿತಿ ಮಹಿಳಾ ಸಹಕಾರಿ ಬ್ಯಾಂಕ್ಗಳಿಗೆ ನೆರವನ್ನು ನೀಡಬೇಕು ಇನ್ನೊಂದು ಪ್ರಮುಖ ಪಾಯಿಂಟ್ ಅಂದರೆ ಅದರ ಅಂದರೆ ಮಹಿಳಾ ಸಹಕಾರಿ ಬ್ಯಾಂಕ್ಗಳ ನಿರ್ದೇಶಕರ ಮಂಡಳಿ ಇದಕ್ಕೆ ಮೂರು ಜನ ಮಹಿಳಾ ಮೆಂಬರ್ಗಳನ್ನು ನಿರ್ದೇಶಕರನ್ನಾಗಿ ನೇಮಕ ಮಾಡಬೇಕು ಇದರಲ್ಲಿ ಇನ್ನೊಂದು ಪ್ರಮುಖ ಅಂದರೆ ಆ ಮೂರು ಜನರಲ್ಲಿ ಒಬ್ಬರು ಎಸ್ ಸಿ ಎಸ್ ಟಿ ಪಂಗಡಕ್ಕೆ ಸೇರಿರಬೇಕು ಮೊದಲನೇದಾಗಿ ತಾಲೂಕ್ ಪಂಚಾಯಿತಿ ಮಹಿಳಾ ಸಹಕಾರಿ ಬ್ಯಾಂಕ್ಗಳಿಗೆ ನೆರವನ್ನು ನೀಡಬೇಕು ಆ್ಯಂಡ್ ಅದೇ ಬ್ಯಾಂಕಿಗೆ ನಿರ್ದೇಶಕರ ಮಂಡಳಿ ರಚನೆ ಮಾಡಬೇಕು ಅದರಲ್ಲಿ ಮೂರು ಜನ ಮಹಿಳಾ ಮೆಂಬರ್ನ ನಿರ್ದೇಶಕನಾಗಿ ನೇಮಕ ಮಾಡಬೇಕು ಆ ಮೂರು ಜನರಲ್ಲಿ ಒಬ್ಬರು ಎಸ್ ಸಿ ಎಸ್ ಟಿ ಪಂಗಡಕ್ಕೆ ಸೇರಿದವರಾಗಿರಬೇಕು ವಿಕೋಪ ನಿರ್ವಹಣೆಯಲ್ಲಿ ವಿಧಿವಿಧಾನವನ್ನು ರೂಪಿಸುವುದು ತಾಲೂಕ್ ಪಂಚಾಯಿತಿಯ ಕರ್ತವ್ಯ ಆಗಿರುತ್ತೆ ಆ್ಯಂಡ್ ಸಂಬಂಧಪಟ್ಟ ನಗರ ಸ್ಥಳೀಯ ಆಡಳಿತದೊಂದಿಗೆ ಪ್ರತಿ ಐದು ವರ್ಷ ಅಂದರೆ ಪ್ರತಿ ಐದು ವರ್ಷಕ್ಕೆ ಅವಶ್ಯ ಇರುವ ಸಾಮಾಜಿಕ ಆರ್ಥಿಕ ಅಂ ಅಂಕಿಅಂಶಗಳ ಸಂಗ್ರಹಣೆ ಮಾಡಬೇಕು ಇಷ್ಟು ಕೂಡ ತಾಲೂಕ್ ಪಂಚಾಯಿತಿಯ ಪ್ರಕಾರಗಳು ಆ್ಯಂಡ್ ನಿಮಗೆ ಒಂದು ಪ್ರಕರಣ ನೋಡಿದಾಗ ನಿಮಗೆ ಅನಿಸುತ್ತೆ ಇಲ್ಲಿ ಎಲ್ಲಿ ಪ್ರಶ್ನೆ ಬರ್ಬೋದು ಯಾವ ಪಾಯಿಂಟಲ್ಲಿ ಪ್ರಶ್ನೆ ಬರ್ಬೋದು ಅಂತ ನಿಮಗೆ ಇನ್ನೊಂದು ಹೇಳ್ತೀನಿ ಪಿ ಡಿ ಒ ಎಕ್ಸಾಮಲ್ಲಿ ಪರ್ಟಿಕ್ಯುಲರಾಗಿ ಸಿಲೆಬಸ್ ಕೊಡ್ತಾರೆ ಯಾವ ಯಾವ ಅಧ್ಯಯನ ಮಾತ್ರ ಓದಬೇಕು ಅಂತ ಕೂಡ ಕೊಡ್ತಾರೆ ಮುನ್ನೂರ ಇಪ್ಪತ್ತೊಂದು ಪ್ರಕರಣ ನಮ್ಮ ಸೇಫ್ಟಿಗೆ ಓದ್ಕೋಬೇಕು ಕಳೆದ ಅಂದರೆ ಎರಡು ಸಾವಿರದ ಹದಿನೇಳರ ಪಿ ಡಿ ಒ ಪ್ರಶ್ನೆ ಪತ್ರಿಕೆ ತೆಗೆದು ನೋಡಿ ನಿಮಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಜಾಸ್ತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ ಆ್ಯಂಡ್ ನಿಮಗಿರುವಂತಹ ಬೇಸಿಕ್ ನಾಲೆಜಲ್ಲೇ ಗೊತ್ತಾಗುತ್ತೆ ಒಂದು ಪ್ರಕರಣದಲ್ಲಿ ಇಲ್ಲಿ ಪ್ರಶ್ನೆ ಕೇಳ್ಬೋದು ನೋಡಿ ತಾಲೂಕ್ ಪಂಚಾಯತಿ ಅಂದಾಗ ತಾಲೂಕ್ ಪಂಚಾಯಿತಿ ಒಬ್ಬ ವ್ಯಕ್ತಿಗೆ ಕನಿಷ್ಠ ನಲವತ್ತು ಲೀಟರ್ ನೀರು ಕೊಡಬೇಕು ಇಲ್ಲಿ ಪ್ರಶ್ನೆ ಬರುವಂತಹ ಸಂಭವ ಇರುತ್ತೆ ಬಟ್ ಇಲ್ಲಿ ನೋಡಿ ಈ ಸಾಲಗಳನ್ನು ನೀಡುವುದು ಅಲ್ಲಿ ಪ್ರಶ್ನೆ ಕೇಳೋಕೆ ಆಗೋದಿಲ್ಲ ಅದು ನಿಮ್ಮ ಬೇಸಿಕ್ ನಾಲೆಜಲ್ಲಿ ನಿಮಗೆ ಗೊತ್ತಾಗುತ್ತೆ ಪ್ರಕರಣ ನೂರ ನಲವತ್ತೈದು ಎ ಯೋಜನೆಗಳ ಕ್ರೋಢೀಕರಣ ಮತ್ತು ಸಮಗ್ರಗೊಳಿಸುವಿಕೆ ನೋಡಿ ವಿಡಿಯೋ ಕೊನೆಯಲ್ಲಿ ತಾಲೂಕ್ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಗೆ ಯಾವ ರೀತಿ ಹೋಲಿಕೆ ಮಾಡ್ಕೊಂಡು ನಾವು ಓದಬೇಕು ಅಂತ ಹೇಳಿದ್ದೀನಿ ವಿಡಿಯೋ ಕೊನೆಯಲ್ಲಿ ಮಿಸ್ ಮಾಡ್ಕೊಬೇಡಿ ಪ್ರಕರಣ ನಲ್ವ ನೂರ ನಲವತ್ತೈದು ಎ ಸಿಂಪಲ್ ಆಗಿದೆ ಇದು ತಾಲೂಕ್ ಪಂಚಾಯಿತಿ ನಿಧಿಗಳ ಲಭ್ಯತೆಗೆ ಒಳಪಟ್ಟು ಅಂದರೆ ತಾಲೂಕ್ ಪಂಚಾಯಿತಿಯಲ್ಲಿ ಎಷ್ಟು ಹಣ ಲಭ್ಯವಿದೆ ಅದರ ಆಧಾರದ ಮೇಲೆ ದೂರದೃಷ್ಟಿ ಯೋಜನೆಯನ್ನು ವಾರ್ಷಿಕ ಅಭಿವೃದ್ಧಿ ಯೋಜನೆಯನ್ನು ಸಿದ್ಧಪಡಿಸ್ಬೇಕು ಸಿದ್ಧಪಡಿಸ್ಬೇಕು ಇದು ತಾಲೂಕ್ ಪಂಚಾಯಿತಿಯ ಕರ್ತವ್ಯ ಆಗಿರುತ್ತೆ ಬಟ್ ಅದು ಅನುಷ್ಠಾನ ಆಗಬೇಕಾದ್ರೆ ಈಗ ನೋಡಿ ಎಕ್ಸಾಂಪಲ್ ಅಂದರೆ ಯಾವ ಕೆಲಸಕ್ಕೆ ಮೊದಲು ಹಣವನ್ನು ಬಿಡುಗಡೆ ಮಾಡಬೇಕು ಅಥವಾ ಯಾವ ಗ್ರಾಮಕ್ಕೆ ಬಿಡುಗಡೆ ಮಾಡಬೇಕು ಈ ರೀತಿ ಬಂದಾಗ ಅನುಷ್ಠಾನ ಸಮಯದಲ್ಲಿ ಆದ್ಯತಾ ಶ್ರೇಣಿ ಇದು ಸಿಂಪಲ್ ಆಗಿರ್ಬೋದು ಬಟ್ ಇದ್ರ ಮೇಲೆ ಪ್ರಶ್ನೆ ಕೇಳುವಂತಹ ಚಾನ್ಸಸ್ ಇರುತ್ತೆ ಸಿಲ್ಲಿಯ ಸಲ ಯಾವ ವಿಧಾನ ಅನುಸರಿಸ್ತಾರೆ ಅನುಷ್ಠಾನ ಮಾಡಬೇಕಾರೆ ಅಂದರೆ ಎಕ್ಸಾಂಪಲ್ ಅಂದರೆ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಯಲ್ಲಿ ಯಾವುದೇ ಅಭಿವೃದ್ಧಿ ಯೋಜನೆಯನ್ನು ಅಥವಾ ದೂರದೃಷ್ಟಿ ಯೋಜನೆಯನ್ನು ಅನುಷ್ಠಾನ ಸಮಯದಲ್ಲಿ ಯಾವ ವಿಧಾನವನ್ನು ಅನುಸರಿಸ್ತಾರೆ ಅಂದರೆ ಆದ್ಯತಾ ಶ್ರೇಣಿ ಪ್ರಕರಣ ನೂರ ನಲವತ್ತೈದು ಬಿ ಅಪಾಯಕಾರಿ ಕಲ್ಲು ಗಣಿಗಾರಿಕೆ ಕೊಳವೆ ಬಾವಿ ತೆರೆದ ಬಾವಿಗಳು ಮತ್ತು ಗುಂಡಿಗಳು ನೋಡಿ ಇದೇ ವಿಷಯದ ಮೇಲೆ ಗ್ರಾಮ ಪಂಚಾಯತಿಲಿ ಕೂಡ ಒಂದು ಪ್ರಕರಣ ಇದೆ ವಿಡಿಯೋ ಕೊನೆಯಲ್ಲಿ ನೋಡಿ ಕಂಪೇರ್ ಮಾಡಿದ್ದೀನಿ ನಾನು ಸೊ ತಾಲೂಕ್ ಪಂಚಾಯಿತಿಯಲ್ಲಿನ ನಿವಾಸಿಗಳಿಗೆ ಅಪಾಯ ಉಂಟು ಮಾಡುವ ಕಾನೂನು ಬಾಹಿರ ಎಲ್ಲ ಕಲ್ಲು ಗಣಿಗಾರಿಕೆ ಕೊಳವೆ ಬಾವಿ ಇನ್ನಿತರ ಗುಂಡಿಗಳನ್ನು ತೋಡುವಿಕೆ ಇದನ್ನು ನಿಲ್ಲಿಸುವಂತಹ ಅಧಿಕಾರ ತಾಲೂಕ್ ಪಂಚಾಯತಿಗೆ ಇದೆ ಯಾವ ರೀತಿ ಅವುಗಳನ್ನು ಜನರಿಂದ ಅಥವಾ ನಿರ್ದಿಷ್ಟಪಡಿಸಿದ ವ್ಯಕ್ತಿಯನ್ನು ಇಲ್ಲವಾದರೆ ಅವರಿಬ್ಬರಿಂದಲೂ ವೆಚ್ಚಗಳನ್ನು ಭರಿಸಿ ಅವುಗಳನ್ನು ಭರ್ತಿ ಮಾಡ್ಬೋದು ತಾಲೂಕ್ ಪಂಚಾಯಿತಿ ವ್ಯಾಪ್ತಿಯೊಳಗೆ ಎಕ್ಸಾಂಪಲ್ ಯಾವುದಾದ್ರು ಒಂದು ಬಾವಿ ತೋಡಿರ್ತಾರೆ ಅದನ್ನು ಮುಚ್ಚಿರಲ್ಲ ಆ ಸಂದರ್ಭದಲ್ಲಿ ನಿರ್ದಿಷ್ಟಪಡಿಸಿದ ವ್ಯಕ್ತಿ ಆ ಮಾಲೀಕನಿಂದ ಆ ಮಾಲೀಕ ಲಭ್ಯ ಇಲ್ಲದಿದ್ದಾಗ ಜನರಿಂದ ಅಥವಾ ಕೆಲವು ಸಮಯ ಅವರಿಬ್ಬರಿಂದಲೂ ಕೂಡ ಹಣವನ್ನು ಸಂಗ್ರಹ ಮಾಡಿ ಆ ವೆಚ್ಚವನ್ನು ಬರೆಸುತ್ತೆ ತಾಲೂಕ್ ಪಂಚಾಯಿತಿ ಪ್ರಕರಣ ನೂರ ನಲವತ್ತೈದು ಸಿ ನೋಡಿ ಈ ರೀತಿಯ ಪ್ರಕರಣಗಳಲ್ಲಿ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ ನಿಮಗೆ ಅನಿಸುತ್ತೆ ನೋಡಿದ್ರೆ ಜೀವ ವೈವಿಧ್ಯತೆ ಸಾಮಾಜಿಕ ಅರಣ್ಯ ಮತ್ತು ಪರಿಸರ ಇಲ್ಲಿ ಪ್ರಶ್ನೆ ಕೇಳೋಕ್ಕೆ ಸಂಭವ ಇಲ್ಲ ಎಲ್ಲಾದರಲ್ಲೂ ಕೂಡ ಪ್ರಶ್ನೆ ಕೇಳ್ತಾರೆ ಅನ್ನುವಂತಹ ಡೌಟ್ಗಿಂತ ಯಾವುದರಲ್ಲಿ ಪ್ರಶ್ನೆ ಬರೋದಿಲ್ಲ ಅಂದರೆ ಯಾವುದನ್ನು ನಾನು ಸ್ಕಿಪ್ ಮಾಡ್ಬೋದು ಸ್ಕಿಪ್ ಅಂದರೆ ಸಂಪೂರ್ಣವಾಗಲ್ಲ ರಿವಿಷನ್ ಮಾಡಬೇಕಾದ್ರೆ ಯಾವುದನ್ನು ಓದಬೇಕು ಯಾವುದನ್ನು ಬಿಡಬೇಕು ಅಂತ ನೀವು ಮೊದಲನೇ ಬಾರಿಗೆ ಓದ್ತಿರ್ತೀರಲ್ಲ ಆವಾಗಲೇ ತಿಳ್ಕೋಬೇಕು ಇದೇನು ಹೇಳುತ್ತೆ ತಾಲೂಕ್ ಪಂಚಾಯಿತಿ ಆ ಪ್ರದೇಶದಲ್ಲಿನ ಜೀವ ವೈವಿಧ್ಯತೆಯನ್ನು ಮತ್ತು ಪರಿಸರವನ್ನು ಸಂರಕ್ಷಿಸಲು ಕಾಪಾಡಲು ತಾಂತ್ರಿಕ ಮತ್ತು ಮೂರ್ತ ರೂಪದ ಸಹಾಯವನ್ನು ಒದಗಿಸುವ ಮೂಲಕ ಬಹು ಗ್ರಾಮ ಘನ ದ್ರವ ತ್ಯಾಜ್ಯ ನಿರ್ವಹಣೆ ಮಾಡುವ ಜವಾಬ್ದಾರಿ ಇದೆ ಈ ಪದಗಳನ್ನು ಮೊದಲನೇ ಬಾರಿಗೆ ಓದ್ತಿರುವಂಥ ಹುಡುಗ ನೋಡಿದಾಗ ಅವನಿಗೆ ಡಿಮೋಟಿವೇಟ್ ಆಗುತ್ತೆ ಈ ಸಿಲೆಬಸ್ ಏನಪ್ಪ ಇಷ್ಟೊಂದು ಟಫ್ ಆಗಿದೆ ಈ ಪದಗಳನ್ನು ಇಷ್ಟೊಂದು ಕೊಟ್ಟಿದ್ದಾರೆ ಅಂತ ಇಲ್ಲಿ ಯಾವುದೇ ಕಂಟೆಂಟೇ ಇಲ್ಲ ಇಲ್ಲಿ ಅಂದರೆ ಇದು ಹೇಳ್ತಿರೋದನ್ನು ಎಕ್ಸಾಮ್ ಪರ್ಪಸ್ನಲ್ಲಿ ತಾಲೂಕ್ ಪಂಚಾಯತಿ ಅಭಿವೃದ್ಧಿಗೆ ಇದು ಬೇಕು ಬಟ್ ಎಕ್ಸಾಮ್ ಪರ್ಪಸ್ಗೆ ಈ ರೀತಿಯ ಪ್ರಕರಣಗಳು ಬೇಡ ಬಟ್ ಅಕ್ಷರ ಅಕಾಡೆಮಿ ಅಂದರೆ ಸೇಫರ್ ಸೈಡಿಂದ ಎಲ್ಲವನ್ನ ಕೂಡ ಸಮಗ್ರವಾಗಿ ತಿಳಿಸ್ತೀವಷ್ಟೆ ಪ್ರಕರಣ ನೂರ ನಲವತ್ತೈದು ಡಿ ಮಾಹಿತಿ ನಿರ್ವಹಣೆ ಏನಾದರೂ ಇನ್ನೂ ಡೆಪ್ತಾಗಿ ಅಥವಾ ಎಲಿಮಿನೇಟ್ ಮಾಡಬೇಕು ಅಂತಲೇ ಪ್ರಶ್ನೆ ಕೇಳಿದ್ರೆ ಈ ರೀತಿ ಕೇಳ್ಬೋದು ತಾಲೂಕ್ ಪಂಚಾಯಿತಿಯ ಮಾಹಿತಿ ನಿರ್ವಹಣೆ ಬಗ್ಗೆ ಹೇಳುವಂಥ ಪ್ರಕರಣ ಯಾವುದು ಪ್ರಕರಣ ನೂರ ನಲವತ್ತೈದು ಡಿ ನೋಡಿ ತಾಲೂಕು ಪಂಚಾಯಿತಿ ತನ್ನ ಪ್ರದೇಶದೊಳಗೆ ಎಲ್ಲ ಸಂಬಂಧಪಟ್ಟ ಸಮಾಜ ಆರ್ಥಿಕ ಮಾಹಿತಿ ಸಂಪನ್ಮೂಲ ಮತ್ತು ಸಂಪತ್ತಿನ ನಕಾಶೆಯ ದತ್ತಾಂಶವನ್ನು ಕ್ರೋಢೀಕರಿಸಬೇಕು ತಲೆ ಕೆಡಿಸ್ಕೋಬೇಡಿ ಈ ರೀತಿಯಾಗಿ ಪ್ರಶ್ನೆ ಬರೋದಿಲ್ಲ ತುಂಬ ಜನ ಅಂದ್ಕೋಬೋದು ಏನಿವ್ರು ಇವ್ರಿಗೇನು ಗೊತ್ತಾ ಮುಂಚೆನೇ ಅಂತ ಬಟ್ ಕಾಮನ್ ಸೆನ್ಸ್ ಅಷ್ಟೆ ಎಲ್ಲಿ ಪ್ರಶ್ನೆ ಬರ್ಬೋದು ಅಂತ ಏಯ್ಟಿ ಪರ್ಸೆಂಟ್ ನಾವು ಪ್ರಿಡಿಕ್ಟ್ ಮಾಡ್ಬೋದು ಅದನ್ನು ಕಂಪ್ಲೀಟ್ ಸಿಲೆಬಸ್ ಕವರ್ ಆದಮೇಲೆ ನಾನು ನಿಮಗೆ ವೀಡಿಯೋ ಮಾಡಿ ಹೇಳ್ತೀನಿ ಪ್ರಕರಣ ನೂರ ನಲವತ್ತ ಆರು ಪ್ರಕಾರ್ಯಗಳನ್ನು ವಹಿಸಿಕೊಡೋದು ಇದೇ ಸೇಮ್ ವಿಷಯ ಗ್ರಾಮ ಪಂಚಾಯತಿಲ್ ಕೂಡ ಇದೆ ನೋಡೋಣ ಅದು ಯಾವ ಪ್ರಕರಣ ಅಂತ ಸಿಂಪಲ್ ಆಗಿಷ್ಟೇ ನಿರ್ದಿಷ್ಟಪಡಿಸಿದ ಪ್ರಕಾರಗಳನ್ನು ಅಂದರೆ ಸರ್ಕಾರ ತೀರ್ಮಾನ ಮಾಡಿ ತಾಲೂಕ್ ಪಂಚಾಯತ್ಗೆ ವಹಿಸಬೇಕು ಅಂದ್ಕೊಂಡಿರುವಂಥ ಪ್ರಕಾರಗಳನ್ನು ವಹಿಸುತ್ತೆ ಯಾವ ರೀತಿ ಮೊದಲು ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರಕ್ಕೆ ಕೆಲಸವನ್ನು ವಹಿಸ್ಕೊಡುತ್ತೆ ಆ ರಾಜ್ಯ ಸರ್ಕಾರ ಆ ಪ್ರಕಾರ್ಯವನ್ನು ಗ್ರಾಮ ಪಂಚಾಯತಿ ವಹಿಸ್ಬೇಕಾ ತಾಲೂಕ್ ಪಂಚಾಯ್ತಿಗೆ ವಹಿಸ್ಬೇಕಾ ಜಿಲ್ಲಾ ವಹಿಸ್ಬೇಕಾ ಅಂತ ಡಿಸೈಡ್ ಮಾಡಿ ಕೊನೆಯದಾಗಿ ತಾಲೂಕು ಪಂಚಾಯತಿಗೆ ವಹಿಸುತ್ತೆ ನಿರ್ದಿಷ್ಟಪಡಿಸಿದ ಪ್ರಕಾರಗಳನ್ನು ಯಾವ್ಯಾವು ಅಂದರೆ ಅದರ ಪಟ್ಟಿ ಇಲ್ಲ ಸರ್ಕಾರ ಸಂದರ್ಭಾನುಸಾರ ಅಂದರೆ ಈ ವರ್ಷ ಈ ಪ್ರಕಾರ ತಾಲೂಕ್ ಪಂಚಾಯತಿ ಮಾಡಬೇಕು ಅಂತ ಅನ್ಸಿದ್ರೆ ತಾಲೂಕ್ ಪಂಚಾಯತಿಗೆ ಕೊಡುತ್ತೆ ಪ್ರಕರಣ ನೂರ ನಲವತ್ತ ಏಳು ತಾಲೂಕು ಪಂಚಾಯಿತಿಯ ಸಾಮಾನ್ಯ ಅಧಿಕಾರಗಳು ಅಧಿಕಾರಿಯಾಗಿದೆ ಎಕ್ಸ್ಟ್ರೀಮ್ಲಿ ಸಾರಿ ಅಧಿಕಾರಗಳು ಅಂದರೆ ತಾಲೂಕು ಪಂಚಾಯಿತಿ ತನಗೆ ವಹಿಸಿದ ಕಾರ್ಯಗಳನ್ನು ಅದರಲ್ಲೂ ಚುನಾಯಿಸಬೇಕಾದ ಅಧಿಕಾರಗಳಿಗೆ ಬಾಧಕವಾಗದಂತೆ ಕಾರ್ಯ ಮಾಡೋದು ಇದರಲ್ಲಿ ಪ್ರಶ್ನೆ ನಿಮಗೆ ಬರೋಲ್ಲ ಬೇಜಾರು ಮಾಡ್ಕೊಬೇಡಿ ಮತ್ತೆ ಮತ್ತೆ ಹೇಳ್ತೀನಿ ಅಂತ ಪ್ರಶ್ನೆ ಎಲ್ಲಿ ಬರುತ್ತೆ ಇದರಲ್ಲಿ ತಾಲೂಕ್ ಪಂಚಾಯತಿಲಿ ಅಂದರೆ ಪ್ರಕಾರಗಳಲ್ಲಿ ಅನುಸೂಚಿ ಅನುಸೂಚಿ ಎರಡರ ಪ್ರಕಾರ ತಾಲೂಕ್ ಪಂಚಾಯತಿ ಪ್ರಕಾರವನ್ನು ಮಾಡುತ್ತೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ತಾಲೂಕ್ ಪಂಚಾಯತಿ ನಲವತ್ತು ಲೀಟರ್ ನೀರನ್ನು ಕೊಡಬೇಕು ಪ್ರತಿಯೊಬ್ಬ ಪ್ರತಿಯೊಬ್ಬರಿಗೂ ಪ್ರತಿದಿನ ನಲವತ್ತು ಲೀಟರ್ ನೀರನ್ನು ತಾಲೂಕ್ ಪಂಚಾಯತಿ ಕೊಡಬೇಕು ಇದು ಎರಡು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇವಾಗ ಈ ಪ್ರಕರಣಗಳು ನೋಡಿದ್ವಲ್ಲ ಇದು ಮತ್ತು ಗ್ರಾಮ ಪಂಚಾಯಿತಿಗೆ ಎಲ್ಲಿ ಹೋಲಿಕೆ ಆಗುತ್ತೆ ಯಾವ ಪ್ರಕರಣ ಹೋಲುತ್ತೆ ಇದನ್ನು ನೋಡೋಣ ಈಗ ನಿಮ್ಮ ಟಾರ್ಗೆಟ್ ಆರ್ ಡಿ ಪಿ ಆರ್ ಪತ್ರಿಕೆಯಲ್ಲಿ ನೈಂಟಿ ಫೈವ್ ಪ್ಲಸ್ ಇದ್ದರೆ ನೀವು ಈ ರೀತಿಯಾಗಿ ಓದಲೇಬೇಕು ಈ ರೀತಿಯ ಹೋಲಿಕೆಗಳು ಇದಿನ್ನು ತಾಲೂಕ್ ಪಂಚಾಯತಲ್ಲಿ ಇದ್ದೀವಿ ಮುಂದೆ ಕಂಪ್ಲೀಟ್ ಜಿಲ್ಲಾ ಪಂಚಾಯತಿ ಆದಾಗ ಇಲ್ಲಿ ಜಿಲ್ಲಾ ಪಂಚಾಯತ್ ಕೂಡ ಬರುತ್ತೆ ನಮ್ಮ ಪುಸ್ತಕದಲ್ಲಿ ಈ ರೀತಿಯ ಕನಿಷ್ಠ ಅಂದರೂ ಮೂವತ್ತು ಪೇಜ್ ಇರುತ್ತೆ ಅರೌಂಡ್ ಏಕೆಂದರೆ ನಮ್ಮ ಉದ್ದೇಶ ಕ್ಲಿಯರ್ ಕಟ್ಟಾಗಿ ಈಸಿಯಾಗಿ ನಿಮಗೆ ಅರ್ಥ ಆಗಬೇಕು ಅಂತ ನೋಡಿ ಯಾವ ರೀತಿ ಅಂದರೆ ತಾಲೂಕ್ ಪಂಚಾಯಿತಿಯ ಪ್ರಕಾರಗಳ ಬಗ್ಗೆ ಹೇಳುವಂಥ ಪ್ರಕರಣ ಒನ್ ಫಾರ್ಟಿ ಫೈವ್ ಓಕೆನಾ ಅದೇ ರೀತಿ ಗ್ರಾಮ ಪಂಚಾಯಿತಿಯ ಪ್ರಕಾರಗಳ ಬಗ್ಗೆ ಹೇಳುವಂಥ ಪ್ರಕರಣ ಫಿಫ್ಟಿ ಏಯ್ಟ್ ನೆನ್ಪಿಟ್ಕೊಳ್ಳಿ ತಾಲೂಕ್ ಪಂಚಾಯತಿ ಪ್ರಕಾರ ಒನ್ ಗ್ರಾಮ ಪಂಚಾಯತಿ ಪ್ರಕಾರ ಫಿಫ್ಟಿ ಏಯ್ಟ್ ಇದೇ ರೀತಿ ಅಪಾಯಕಾರಿ ಗಣಿಗಾರಿಕೆ ಇದು ತಾಲೂಕ್ ಪಂಚಾಯತಿ ಕೂಡ ಬರುತ್ತೆ ಗ್ರಾಮ ಪಂಚಾಯತಿಲೂ ಬರುತ್ತೆ ತಾಲೂಕ್ ಪಂಚಾಯತಿಲಿ ಪ್ರಕರಣ ನೂರ ನಲವತ್ತೈದು ಬಿ ಗ್ರಾಮ ಪಂಚಾಯತಿಲಿ ಐವತ್ತೆಂಟು ಎಫ್ ಅಪಾಯಕಾರಿ ಗಣಿಗಾರಿಕೆ ತಾಲೂಕ್ ಪಂಚಾಯತಿಲಿ ಪ್ರಕರಣ ಒನ್ ಫಾರ್ಟಿ ಫೈವ್ ಬಿ ಗ್ರಾಮ ಪಂಚಾಯತಿಲಿ ಫಿಫ್ಟಿ ಏಯ್ಟ್ ಎಫ್ ನೆಕ್ಸ್ಟ್ ತಾಲೂಕ್ ಪಂಚಾಯಿತಿ ಪ್ರಕಾರ್ಯವನ್ನು ವಹಿಸಿಕೊಡೋದು ಪ್ರಕರಣ ನೂರ ನಲವತ್ತ ಆರು ಅದೇ ರೀತಿ ಗ್ರಾಮ ಪಂಚಾಯಿತಿ ಪ್ರಕಾರ್ಯವನ್ನು ವಹಿಸಿಕೊಡೋದು ಐವತ್ತ ಒಂಬತ್ತು ನೆಕ್ಸ್ಟ್ ತಾಲೂಕ್ ಪಂಚಾಯಿತಿಯ ಸಾಮಾನ್ಯ ಅಧಿಕಾರಗಳು ಪ್ರಕರಣ ನೂರ ನಲವತ್ತ ಏಳು ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಅಧಿಕಾರಗಳು ಅರುವತ್ತು ಈ ರೀತಿ ನೀವು ಹೋಲಿಕೆ ಮಾಡಿ ಓದಿದಾಗ ನಿರ್ದಿಷ್ಟ ಪತ್ರಿಕೆಯಲ್ಲಿ ಟಾರ್ಗೆಟ್ ನೈಂಟಿ ಫೈವ್ ರೀಚ್ ಆಗ್ಬೋದು ಸೊ ಗೈಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಮುಂದಿನ ವೀಡಿಯೋ ಮಿಸ್ ಮಾಡ್ಕೋಬೇಡಿ ಬಿಕಾಸ್ ಮುಂದಿನ ವಿಡಿಯೋದಲ್ಲಿ ನಾವು ತಾಲೂಕು ಪಂಚಾಯಿತಿಯ ಸ್ಥಾಯಿ ಸಮಿತಿಗಳು ಸ್ಥಾಯಿ ಸಮಿತಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ನ ಡಿಸ್ಕಸ್ ಮಾಡೋಣ ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೆ ನಮ್ಮ ಚಾನಲ್ ಬಗ್ಗೆ ತಿಳಿಸ್ಕೊಡಿ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಭೇಟಿ ಆಗೋಣ